ಹಾಯ್, ಎಲ್ರಿಗೂ ನಮಸ್ತೆ. ನಾನು ರಾಜ್ ಬಿ ಶೆಟ್ಟಿ. ರಕ್ಷಾ ಶೆಟ್ಟಿಯವರು ಇವತ್ತು ಇಂಡಸ್ಟ್ರಿ ಕಾಲಿಟ್ಟು 10 ವರ್ಷಗಳಾಯಿತು. 10 ವರ್ಷ ಉಡುಪಿಯಂತಹ ಒಂದು ಸಣ್ಣ ಟೌನ್ನಿಂದ ಹೋಗಿ ಬೆಂಗಳೂರಂತ ಮಹಾನಗರದಲ್ಲಿ ಕನಸು ಕಂಡು ಅದನ್ನು ನನಸುಗೊಳಿಸಿ ಇವತ್ತು ಕನ್ನಡದ ಒಬ್ಬ ಸ್ಟಾರ್ ಆಗಿ ಮೆರಿತಾ ಇದ್ದಾರೆ ರಕ್ಷಾ ಶೆಟ್ಟಿಯವರು. ರಕ್ಷಾ ಶೆಟ್ಟಿಯವರು ಯಾಕೆ ಕನ್ನಡ ಸಿನಿ ಪ್ರಿಯರಿಗೆ ತುಂಬ ಹತ್ತಿರ ಅಂತ ಹೇಳಿದ್ರೆ, ಅವರು ಉಳಿದವರು ಕಂಡಂತೆ ಸಿನಿಮಾ ಅದರ ನಿರ್ದೇಶಕರಾಗಿ ಅವರು ಆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡುವಾಗ ತೋರಿಸಿದ ಧೈರ್ಯ ಇರ್ಬೋದು, ಆ ಸಿನಿಮಾದಲ್ಲಿನ ಅವರ ಪರ್ಫಾರ್ಮೆನ್ಸ್ ಇರ್ಬೋದು, ಅಥವಾ ಕಿರಿಕ್ ಪಾರ್ಟಿ ಅನ್ನುವ ಸಿನಿಮಾವನ್ನು ಹುಟ್ಟು ಹಾಕಬೇಕಾದ್ರೆ ಪರಮ್ಮ ಅನ್ನುವಂಥ ಸಂಸ್ಥೆಯನ್ನು ಹುಟ್ಟು ಹಾಕುವ ಒಂದು ಅಡ್ವೆಂಚರ್ ಇರ್ಬೋದು, ಅವನೇ ಶ್ರೀಮನ್ನಾರಾಯಣ ಅನ್ನುವಂತಹ ಪ್ಯಾನ್ ಇಂಡಿಯಾ ಕನಸಿರ್ಬೋದು, ಇದೆಲ್ಲದೂ ಕೂಡ ಯುವ ನಿರ್ದೇಶಕರಿಗೆ ಯುವ ಆ್ಯಕ್ಟರ್ಗಳಿಗೆ ಒಂದು ಸ್ಫೂರ್ತಿ ಅಂತ ನನಗನ್ಸುತ್ತೆ. ರಕ್ಷಾ ಶೆಟ್ಟಿಯವರು ಇನ್ನಷ್ಟು ಬೆಳಿಬೇಕು, ಇನ್ನಷ್ಟು ಕನಸುಗಳನ್ನು ನನಸು ಮಾಡಬೇಕು, ಕನ್ನಡದ ಹೆಸರನ್ನು ನಮ್ಮ ಬಾರ್ಡರನ್ನು ದಾಟಿಸಿ ಹೊರಗೆ ಕೂಡ ತಗೊಂಡೋಗುವಂಥ ಸಾಮರ್ಥ್ಯ ಇರುವಂಥ ಒಬ್ಬ ನಟ ಮತ್ತು ನಿರ್ದೇಶಕ, ಅವರಿಗೆ ಒಳ್ಳೆಯದಾಗಲಿ. ಇಂತಹ ವಿಡಿಯೋಗಳನ್ನು ನೀವು ಸಪೋರ್ಟ್ ಮಾಡಿ, ಇವರಿಗೆ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ.